ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಅನ್ ಅಕಾಡೆಮಿ. ನಾನು ಸುಂದರೇಶ್ KS. ಇವತ್ತು ನಮ್ಮ ಜೊತೆ ಇದ್ದಾರೆ ಪುನೀತ್ KA ಅವರು, ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗಿರ್ತಕ್ಕಂಥವ್ರು. ಪೊಲೀಸ್ ಕಾನ್ಸ್ಟೇಬಲ್ಗೆ ಹೇಗೆ ಓದಿದ್ರು, ಹೇಗೆ ಓದಬೇಕು ಅನ್ನುವಂಥ ಮಾಹಿತಿಯನ್ನು ಇವತ್ತು ನಮಗೆ ತಿಳಿಸ್ಕೊಡ್ತಾರೆ. ಪುನೀತ್ ಅವರೇ, ವೆಲ್ಕಮ್ ಟು ಅನ್ ಅಕಾಡೆಮಿ. ಥ್ಯಾಂಕ್ ಯು ಸರ್. ಹಾಗೆ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗಿರೋದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ತೀರಾ? ಹೌದು ಸರ್. ಸರ್, ನನ್ನ ಹೆಸರು ಪುನೀತ್ KA ಅಂತ. ನಮ್ಮೂರು ಹಾಸನ ಜಿಲ್ಲೆ ಚರಪಣ್ಣ ತಾಲೂಕು ಕೆರೆಕೋಡೇಳಿ ಗ್ರಾಮ. ವಯಸ್ಸು 21. ನಿಮ್ಮ ಶೈಕ್ಷಣಿಕ ಹಿನ್ನೆಲೆ? ಸೆಕೆಂಡ್ ಇಯರ್ ಬಿ ಕಾಂ ಡಿಸ್ಕಂಟಿನ್ಯೂ ಮಾಡಿದೆ ಸರ್. ಓಕೆ, ಯಾಕೆ ಡಿಸ್ಕಂಟಿನ್ಯೂ ಮಾಡಿದ್ರಿ ಪುನೀತ್ ಅವರೇ? ಸರ್, ನನಗೆ ಸೆಕೆಂಡ್ ಇಯರ್ ಬಿ ಕಾಂ ಅಲ್ಲಿ ಇದ್ದಾಗ ಜಾಬ್ ಆಯ್ತು ಸರ್. ಅದಕ್ಕೋಸ್ಕರ ಡಿಸ್ಕಂಟಿನ್ಯೂ ಮಾಡಿ ಪೊಲೀಸ್ ಜಾಬ್ ಆಯ್ತು ಸರ್. ಡಿಸ್ಕಂಟಿನ್ಯೂ ಮಾಡಿ ಕರೆಸ್ಪಾಂಡೆನ್ಸ್ ಕಟ್ಟಿದ್ದೀನಿ ಸರ್ ಈಗ. ಓಕೆ ಪುನೀತ್ ಅವರೇ, ನೀವು ಪದವಿಯನ್ನ ಮುಗಿಸ್ಕೊಳ್ಳಿ ಮತ್ತೆ ಪದವಿಯ ನಂತರ ಒಳ್ಳೆಯ ಉದ್ಯೋಗವನ್ನ ನೀವು ಪಡ್ಕೊಳ್ಳಿ. ಮೊದಲನೇದಾಗಿ ನಿಮ್ ಪರಿಚಯ ಮಾಡಿಕೊಟ್ರಿ. ಎರಡನೇ ವಿಚಾರ, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವಾಗ ಓದೋಕೆ ಪ್ರಾರಂಭ ಮಾಡಿದ್ರಿ? ನಿಮ್ಮ ವಯಸ್ಸು 21 ಅಂತ ಹೇಳಿದ್ರಿ. 21 ವರ್ಷಕ್ಕೆ ಆಯ್ಕೆ ಆಗಿದ್ದೀರಾ. ನೀವು ಓದಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರಿ, ಏಕ್ ಮಾಡಿದ್ರಿ, ಸಂದರ್ಭ ಸನ್ನಿವೇಶಗಳು ಹೇಗಿದ್ದು ಸರ್? ನಾನು ಫಸ್ಟ್ ಇಯರ್ ಡಿಗ್ರಿಗೆ ಬಂದಾಗ ಓದಕ್ ಪ್ರಾರಂಭ ಮಾಡಿದೆ ಸರ್. ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗ ಸೀನಿಯರ್ ಓದ್ತಿದ್ರು ಸರ್ ಪೊಲೀಸ್ಗೆ. ಅವ್ರ ಜೊತೆ ಓದಕ್ ನಾನು ಸ್ಟಾರ್ಟ್ ಮಾಡಿದೆ ಸರ್. ಯಾರು ಪೊಲೀಸ್ಗೆ ಓದ್ತಿದ್ರು ಸರ್ ಅವರೆಲ್ಲ BA BEd ಮಾಡ್ತಿರೋರು. ನಾನು ಅವ್ರ ಜೊತೆ ಪೊಲೀಸ್ಗೆ ಹೋದಕ್ಕೆ ಏನು ಗೊತ್ತಿದ್ರು ಅಂತ ಕೇಳಿದ್ರು ಸರ್. ಪೊಲೀಸ್ಗೆ ಅಂತ ಹೇಳಿದ್ರು. ಅವ್ರ ಜೊತೆ ನಾನು ಪೊಲೀಸ್ಗೆ ಹೋದಕ್ಕೆ ಪ್ರಾರಂಭ ಮಾಡಿದೆ ಸರ್. ಓಕೆ, ನಂತರ ಅದೇ ಸರ್ ನಾನು ಸುಮ್ಮನೆ ಓದ್ತಿದ್ದೆ ಸರ್. ಪೊಲೀಸ್ಗೆ ಅಂತಲೇ ಓದ್ತಿದ್ದೆ. ನನಗೆ ಏಜ್ ಆಗಿರ್ಲಿಲ್ಲ ಸರ್. ಸುಮ್ಮನೆ ಓದ್ತಿದ್ದೆ ಸರ್. ಆಮೇಲೆ ಏಜ್ ಆಯ್ತು ಸರ್. 19 ವರ್ಷ ಆಗ್ಬೇಕಾಯ್ತು. ಏಜ್ ಆಯ್ತು. ಅಪ್ಲಿಕೇಶನ್ ಆಗ್ತದೆ ಸರ್. ಫಸ್ಟ್ ಟೈಮು ಮೈಸೂರು ಸಿಟಿಗೆ ಆಗ್ತದೆ. 68 ಬಂತು. ಅಲ್ಲಿ 68.5 ನಿಲ್ಸಿದ್ರು ಸರ್. ಅದು ಸೆಲೆಕ್ಷನ್ ಆಗಿಲ್ಲ ಸರ್. ಮತ್ತೆ ಹಂಗೆ ಓದ್ತಾ ಇದ್ದೆ ಸರ್ ನಾನು. ಆಗ ಮೈಸೂರು ಸಿಟಿಗೆ ಕಾಲ್ ಮಾಡಿದ್ರು ಸರ್. ಮೈಸೂರು ಸಿಟಿಗೆ ಆಗ್ತದೆ. 73 ಬಂದು ಸೆಲೆಕ್ಷನ್ ಆಗಿದೆ ಸರ್. ಬೆಂಗಳೂರು ಸಿಟಿಗೆ ಅಲ್ವಾ? ಹೌದು ಸರ್, ಬೆಂಗಳೂರು ಸಿಟಿಗೆ. ಹೌದು. ಓಕೆ ಪುನೀತ್ ಅವರೇ, ಅಂದ್ರೆ ನೀವು ಓದಕ್ಕೆ ಪ್ರಾರಂಭ ಮಾಡಿ 1.5 ವರ್ಷ ನಂತರ ಆಯ್ಕೆ ಆದ್ರಿ. ಹೌದು ಸರ್, ಆಯ್ಕೆ ಆಗಿದೆ. ಓಕೆ, ಯಾವ್ಯಾವ ಜಾಬಿಗೆ ಸೆಲೆಕ್ಟ್ ಆದ್ರಿ? ಮಾರ್ಕ್ಸ್ ಎಷ್ಟು ಬಂತು? ಯಾವ ಡಿಸ್ಟಿಕ್? ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ? ಸರ್, ಬೆಂಗಳೂರು ಸಿಟಿ ಸರ್. 73 ಬಂತು ಸರ್. ಸೆಲೆಕ್ಷನ್ ಆದೆ. ಓಕೆ, ಸಿವಿಲ್ ಬರ್ದೆ ಸರ್ ಮಂಡ್ಯಕ್ಕೆ. 84 ಆಯ್ತು ಸರ್. ಅನಾರೋಗ್ಯದ ಕಾರಣದಿಂದ ಹೋಗಿಲ್ಲ ಸರ್ ನಾನು. ಅಂದ್ರೆ 1:5ಗೆ ನೀವು ಫಿಸಿಕಲಿಗೆ ಹೋಗ್ಲಿಲ್ಲ? ಹೌದು ಸರ್, 1:5ಗೆ ಫಿಸಿಕಲಿಗೆ ಹೋಗಿಲ್ಲ. ಅದಕ್ಕೆ ಸರ್ ಅದು ಸೆಲೆಕ್ಷನ್ ಆಗಲಿಲ್ಲ ಸರ್. ಓಕೆ ಪುನೀತ್ ಅವರೇ, ಮುಂದೆ ನೀವು ಆಯ್ಕೆ ಆಗಿ ಒಂದ್ಸರಿ 73, ಒಂದ್ಸರಿ 68, ಒಂದ್ಸರಿ 73, ಒಂದ್ಸರಿ 84 ಅಂಕವನ್ನ ಪಡ್ಕೊಂಡಿದ್ದೀರಾ. ಹೌದು ಸರ್. ಯಾವ ತರ ಓದ್ತಾ ಇದ್ರಿ ಪುನೀತ್ ಅವರೇ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ? ಸರ್, ನಾನಾಗ ಡಿಗ್ರಿ ಹೋಗ್ತಿದ್ದೆ ಸರ್ ನಾನು. ಡಿಗ್ರಿ ಕ್ಲಾಸ್ ಮುಗಿಸ್ಕೊಂಡ್ರೆ 5 ಗಂಟೆಗೆ ಬರ್ತಿದ್ದೆ. ಅವಾಗ ಸರ್ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತಲೇ ಅವಾಗ ಓದ್ತಿದ್ದೆ ಸರ್ ನಾನು. 5 ಗಂಟೆಯಿಂದ ಓದ್ತಿದ್ದೆ ಸರ್. ಎಷ್ಟು ಸಮಯ ಓದ್ತಾ ಇದ್ರಿ ಸರ್? ಹಾಗೆ ನಾನು ಡಿಗ್ರಿಗೆ ಓದ್ತಿದ್ನಲ್ಲ, ಅದಕ್ಕೆ ಸರ್ ನಾನು ಒಂದು 2 ಗಂಟೆ 3 ಗಂಟೆ ಟೈಮ್ ಓದ್ತಿದ್ದೆ ಸರ್ ನಾನು. ನಂಗೆ ಆಮೇಲೆ 2018 ಕಾಲ್ ಮಾಡಿದ್ರೆ ಸರ್. ಅವಾಗ ನಾನು ಒಂದು 2-3 ತಿಂಗಳು ಸರ್ ಪೊಲೀಸ್ಗೆ ಅಂತ ಓದಕ್ಕಂತ ಪ್ರಾರಂಭ ಮಾಡಿದೆ ಸರ್. 7-8 ಗಂಟೆ ಓದ್ತಿದ್ದೆ ಸರ್. ಓಕೆ, ಅಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಒಂದು 7-8 ಗಂಟೆ ಓದ್ತಾ ಇದ್ರಿ? ಹೌದು ಸರ್. ಯಾವ ತರ ಓದ್ತಿದ್ರಿ ಪುನೀತ್ ಅವರೇ? ಯಾವ ತರ ಗ್ರೂಪ್ ಸ್ಟಡಿ ಮಾಡ್ತಿದ್ರಿ? ಲೈಬ್ರರಿಗೆ ಹೋಗ್ತಿದ್ರಿ? ಇಲ್ಲ ನೀವು ಸಪ್ರೇಟ್ ಒಬ್ಬರೇ ಓದ್ತಾ ಇದ್ರಿ? ಯಾವ ತರ ಇತ್ತು ಸ್ಟಡಿ ಸರ್? ನಾನು ಲೈಬ್ರರಿ ಇತ್ತು ಸರ್. ನಾನು ಚಂದ್ರಪ್ಪನದಲ್ಲಿ ಸರ್ ಲೈಬ್ರರಿ ಇತ್ತು. 8 ಗಂಟೆಗೆ ಓಪನ್ ಆಗ, 8 ಗಂಟೆಗೆ ಬೆಳಿಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ ಸರ್. 12 ಗಂಟೆ ಮುಗಿಯೋದು. ಓಕೆ, ಅಲ್ಲಿಂದ 12 ಗಂಟೆ ಗಂಟೆ ಓದ್ಕೊಂಡು ಮತ್ತೆ ಹಾಸ್ಟೆಲಿಗೆ ಬರ್ತಿದ್ದೆ ಸರ್. ಅಲ್ಲೇ ಓದ್ತಿದ್ದೆ ಸರ್. ಮತ್ತೆ 4 ಗಂಟೆಗೆ ಓಪನ್ ಆಗುತ್ತೆ ಸರ್ ಲೈಬ್ರರಿ. 8 ಗಂಟೆ ಕ್ಲೋಸ್ ಆಗುತ್ತೆ ಸರ್. ಓಕೆ ಸರ್, ಹಿಂಗೆ ನಾನು ಒಂದು 3 ತಿಂಗಳು ಸರ್ ಪೊಲೀಸ್ಗೆ ಅಂತಲೇ ಇದೇ ತರ ಸ್ಟಡಿ ಮಾಡ್ತಿದ್ದೆ ಸರ್. ಓಕೆ ಓಕೆ ಪುನೀತ್ ಯಾವ ಸಬ್ಜೆಕ್ಟ್ ನೀವು ಒಂದು 10 ಟಾಪಿಕ್ ಬರುತ್ತಲ್ಲ ಕರೆಂಟ್ ಅಫೇರ್ಸ್ ಜಿಕೆ ಈ ತರ ಇದನ್ನ ಯಾವ ತರ ಓದ್ತಾ ಇದ್ರಿ ಯಾವ್ದಾರ ಒಂದು ವಿಚಾರ ತಗೊಂಡು ಯಾವ್ದಾರ ಒಂದು ಸಬ್ಜೆಕ್ಟ್ ತಗೊಂಡು ಹೇಳ್ಬೋದಾ? ಸರ್ ಜಿಯೋಗ್ರಫಿ ತಗೊಂಡ್ರೆ ಸರ್ ನದಿಗಳ ಬಗ್ಗೆ ಕೇಳ್ತಾರ ಸರ್ ನದಿಗಳು ರಾಷ್ಟ್ರೀಯ ಉದ್ಯಾನವನಗಳು ಸರ್ ಗ್ರಹಗಳ ಬಗ್ಗೆ ಕೇಳ್ತಿದ್ರು ಸರ್ ಒಂದು ವಾಕ್ಯ ಕ್ವಶನ್ ನಂಗೆ ಕೇಳ್ತಿದ್ರು ಸರ್ ನಾನು ಅವಕ್ಕೆ ಓದ್ತಿದ್ದೆ ಸರ್. ಕರೆಂಟ್ ಅಫೇರ್ಸ್ ತಗೊಂಡ್ರೆ ಸರ್ ಸರ್ ಹೇಳಿ ಹೇಳಿ ಕರೆಂಟ್ ಅಫೇರ್ಸ್ ತಗೊಂಡ್ರೆ ಸರ್ ಈ ಕ್ರೀಡೆಗಳ ಬಗ್ಗೆ ಕೇಳೋರು ಸರ್ ಓಕೆ ಕ್ರೀಡೆಗಳ ಬಗ್ಗೆ ಕೇಳೋರು ಸರ್ ಅವೆಲ್ಲ ಓದ್ತಿದೆ ಸರ್ ಓಕೆ. ಮತ್ತೆ ಮೆಂಟಲ್ ಅಬಿಲಿಟಿ ಸರ್ ಮೆಂಟಲ್ ಅಬಿಲಿಟಿ ಸರ್ ಚಂದ್ರಪ್ಪನದಲ್ಲಿ ಕ್ಲಾಸ್ ಮಾಡ್ತಿದ್ರು ಸರ್ ಒಂದ್ಸತಿ ಹೋಗಿದ್ದೆ ಸರ್ ಕ್ಲಾಸಿಗೆ ಮೆಂಟಲ್ ಅಬಿಲಿಟಿ ಒಂದ್ಸತಿ ಕ್ಲಾಸ್ಗೆ ಹೋಗಿದ್ದೆ ಸರ್. ಓಕೆ ಹಳೆ ಪ್ರಶ್ನೆ ಪತ್ರಿಕೆಗಳು ಏನಾದ್ರು ಕಲೆಕ್ಟ್ ಮಾಡ್ಕೊಂಡಿದ್ರಾ? ಹೌದು ಸರ್ ಹಳೆ ಪ್ರಶ್ನೆ ಪತ್ರಿಕೆಗಳು ಕಲೆಕ್ಟ್ ಮಾಡ್ಕೊಂಡಿದ್ದೆ ಸರ್ ನಾನು. ಅವೇನಾದ್ರು ಒಂದು ಒಳ್ಳೆ ಅಂಕವನ್ನ ಪಡೀಲಿಕ್ಕೆ ಸಹಾಯ? ಹೌದು ಸರ್ ಅದು ಒಳ್ಳೆ ಅಂಕ ಪಡೆಯಕ್ಕೆ ಅದು ಒಂದು ಕಾರಣ ಸರ್. ಕ್ವಶನ್ ಪೇಪರ್ ನಾನು ಈ ಪೊಲೀಸ್ ಇಲಾಖೆಯಲ್ಲಿ ಕ್ವಶನ್ ಪೇಪರ್ ಫಸ್ಟ್ ಯಾವಾಗ ಪ್ರಾರಂಭ ಮಾಡಿದ್ರು ಸರ್ ಎಕ್ಸಾಮ್ ಅಲ್ಲಿಂದ ಹಿಡಿದು 8 ಗಂಟೆ ಈ ವರ್ಷ ಗಂಟೆಲ್ಲೂ ಸರ್ ನಂತರ ಕ್ವಶನ್ ಪೇಪರ್ ಪಡಿಕಲ್ಪಿದೆ ಸರ್ ಓದಕ್ಕೆ. ಓಕೆ ಅದರಿಂದ ಏನ್ ಪ್ರಯೋಜನ ಆಗ್ತಿತ್ತು ಸರ್? ಕ್ವಶನ್ ನಾವು ಯಾವ ರೀತಿ ಓದ್ಬೇಕು ಸರ್ ಅವ್ರ ಕ್ವಶನ್ ಯಾವ ರೀತಿ ಕೇಳ್ತಾರೆ ಹೆಂಗ್ ಕೇಳ್ತಾರೆ ಅಂತ ಸರ್ ನಮ್ಗೊಂದು ಐಡಿಯಾ ಬರುತ್ತೆ ಸರ್ ಕ್ವಶನ್ ಪೇಪರ್ ಓದಿದ್ರೆ. ಆಮೇಲೆ ಸರ್ ಕ್ವಶನ್ ಓದಿದ್ರೆ ಸರ್ 30-40 ಮಾರ್ಕ್ಸ್ ಸರ್ ಹಳೆ ಕ್ವಶನ್ ಅಲ್ಲೇ ಬಂದಿರೋ ಸರ್ ಕ್ವಶನ್. ಓಕೆ ಅಂದ್ರೆ ನಿಮಗೆ ಕ್ವಶನ್ ಯಾವ ರೀತಿ ಬರ್ತಿತ್ತು ಅಂತ ಗೊತ್ತಾಯ್ತು ಮತ್ತೆ ಆ ಟಾಪಿಕ್ ರಿಲೇಟೆಡ್ ಆಗಿ ಕ್ವಶನ್ ಬರ್ತಾ ಇತ್ತು. ಹೌದು ಸರ್ ಯಾವ ಟಾಪಿಕ್ ಅಲ್ಲಿ ಸರ್ ಕ್ವಶನ್ ಕೇಳ್ತಾರೆ ಅಂತ ಗೊತ್ತಾಗ್ತಿತ್ತು ಸರ್. ಓಕೆ ಪುನೀತ್ ಅವರೇ ಮೆಟೀರಿಯಲ್ಸ್ ಎಲ್ಲ ಏನ್ ಓದ್ತಾ ಇದ್ರಿ ಅಂದ್ರೆ ಬುಕ್ಸ್ ಗಳು ಮ್ಯಾಗಝೀನ್ಸ್ ಎಲ್ಲ? ಸರ್ ನಾನು ಸ್ಪರ್ಧಾ ವಿಜೇತ ಮ್ಯಾಗಝೀನ್ ಓದ್ತಿದ್ದೆ ಸರ್. ಓಕೆ ಸರ್ 8th, 9th, 10th ಗಂಟೆ ಸರ್ ಬುಕ್ಸ್ ಓದ್ತಿದ್ದೆ ಸರ್ ನಾನು. ಅವು ಬುಕ್ಸ್ ಓದ್ಕೊಂಡು ಸರ್ ನಾನು ನೋಟ್ಸ್ ಮಾಡ್ಕೊತಿದ್ದೆ. ಓಕೆ ಕೆ ಎಂ ಸುರೇಶ್ ಅವರು ಸರ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬಿಟ್ಟಿದ್ರು ಸರ್ ಆ ಬುಕ್ ಓದ್ತಿದ್ದೆ ಸರ್. ಆಮೇಲೆ ಸರ್ ಪ್ರಜಾವಾಣಿ ಪೇಪರ್ ಓದ್ತಿದ್ದೆ ಸರ್ ದಿನ ಕರೆಂಟ್ ಅಫೇರ್ಸ್ ಸರ್. ಓಕೆ ಗ್ರೂಪ್ ಸ್ಟಡಿ ಏನಾದ್ರು ಮಾಡ್ತಾ ಇದ್ರಾ? ಹೌದು ಸರ್ ಗ್ರೂಪ್ ಸ್ಟಡಿ ಅಂದ್ರೆ ಸರ್ ನನ್ಗೆ ಸೀನಿಯರ್ ಓದ್ತಿದ್ರು ಸರ್ ಅವ್ರ ಜೊತೆ ಮಾಡ್ತಿದ್ದೆ ಸರ್. ಆಮೇಲೆ ಈಗ ನಮ್ಮ ಹುಡುಗರು ಸರ್ ಅಚ್ಯುತ ಮಂಜಾ ಮದಾನ ಎಲ್ಲ ಸರ್ ನಾವೆಲ್ಲ ಗ್ರೂಪ್ ಸ್ಟಡಿ ಮಾಡ್ಕೊಂಡು ಓದ್ತಿದ್ದೆ ಸರ್. ಓಕೆ ಅದೇನಾದ್ರು ಪ್ರಯೋಜನ ಆಯ್ತಾ? ಹೌದು ಸರ್ ಪ್ರಯೋಜನ ಆಯ್ತು ಸರ್ ಅದು ಅದರಿಂದ. ಹೌದು ಸರ್ ನಾವು ಕ್ವಶನ್ ಕೇಳ್ಕೊಂಡು ಸರ್ ಓದ್ತಿದ್ದೆ ಸರ್. ಓಕೆ ಪುನೀತ್ ಅವರೇ ಎಕ್ಸಾಮ್ ಅಲ್ಲಿ ಒಂದ್ಸರಿ ಇನ್ನ ನೀವು ಓದೋದೆಲ್ಲ ತಿಳಿಸ್ಕೊಟ್ರಿ. ಎಕ್ಸಾಮು ಹಾಲ್ ಅಲ್ಲಿ ಅಂದ್ರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಸರಿ ಆಯ್ತಾ? ಹೌದು ಸರಿ ಆಗ್ತಿತ್ತು ಸರ್. ಓಕೆ ಇಲ್ಲಿ ನೆಗೆಟಿವ್ ಇರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ. ಹೌದು ಸರ್ ನೀವು ಒಂದ್ಸರಿ 68 ಒಂದ್ಸರಿ 73 ಒಂದ್ಸರಿ 84 ಅಂತ ಹೇಳಿದ್ರಲ್ವಾ? ಹೌದು ಸರ್. ಎಷ್ಟು ಕ್ವಶನ್ ಅಟೆಂಡ್ ಮಾಡಿದೆ ಅಂತ ನಿಮಗೆ ನೆನಪಿದ್ರೆ ನೀವು ಮಾಹಿತಿ ತಿಳಿಸಬಹುದಲ್ಲ? ಹೌದು ಸರ್ ನಾನು ಇಲ್ಲಿ ಮೈಸೂರು ಸಿಟಿ ಬರ್ದಾಗ ಸರ್ 73 ಆಗಿತ್ತು ಸರ್ ಮೈಸೂರು ಸಿಟಿ ಬರ್ದಾಗ. ಅವಾಗ ಸರ್ ನಾನು 96 ಅಟೆಂಡ್ ಮಾಡಿದ್ದೆ ಸರ್. ಓಕೆ 96 ಅಟೆಂಡ್ ಮಾಡಿದ್ದೆ ಟೋಟಲ್ 78 ಆಯ್ತು ಸರ್. ಮೈನಸ್ ಮಾಡಿ ಸರ್ 73 ಆಯ್ತು ಸರ್. ಓಕೆ ಸರ್ ಮಂಡ್ಯದಲ್ಲಿ ಸಿಪಿಸಿ ಬರ್ದಾಗ ಸರ್ ನಾನು 92 ಅಟೆಂಡ್ ಮಾಡಿದ್ದೆ ಸರ್. ಓಕೆ ಸರ್ 86 ಆಯ್ತು ಸರ್. ಓಕೆ ಮೈನಸ್ ಮಾಡಿ 84 ಆಯ್ತು ಸರ್. ಓಕೆ ಅಂದ್ರೆ ಬಿಟ್ಟಂತ ಕ್ವಶನ್ಗಳು ಯಾವ ಕ್ವಶನ್ ಬಿಟ್ಟಿದ್ರಿ? ಈಗ ಮಂಡ್ಯದಲ್ಲಿ 92 ಅಂತ ಹೇಳ್ತಾ ಇದ್ರೆ 8 ಕ್ವಶನ್ ಬಿಟ್ಟಿದ್ದೆ, ಯಾವ ಕ್ವಶನ್ ಬಿಟ್ರಿ ನೆನಪಿದ್ಯಾ? ಹೌದು ಸರ್ ಅಂದ್ರೆ ನಾನು ಕ್ವಶನ್ ಅದ್ರ ಬಗ್ಗೆ ನಾನು ಏನು ಓದೇ ಇಲ್ಲ, ಅದ್ರ ಬಗ್ಗೆ ನನ್ಗೆ ಏನು ಗೊತ್ತೇ ಇಲ್ಲ ನಾನು ಮಾತ್ರ ಕ್ವಶನ್ ಬಿಟ್ಟು ಬರ್ತಿದ್ದೆ ಸರ್. ನಾನು ಯಾವತ್ತೂ ಕೇಳಲ್ಲ ಕ್ವಶನ್ ಅಂತ ಕ್ವಶನ್ ಮಾತ್ರ ನಾನು ಅಟೆಂಡ್ ಮಾಡ್ತಿದ್ರೆ ಸರ್ ಬಿಟ್ಟು ಬಂದ್ಬಿಡಿವೆ. ಓಕೆ ಕಂಪ್ಯೂಟರ್ ಸರ್ ಕ್ವಶನ್ ಕೇಳಿದ್ರು ನಾನು ಗೊತ್ತಾಗ್ಲಿಲ್ಲ ಸರ್ ಒಂದು ಅಟೆಂಡ್ ಮಾಡಲಿಲ್ಲ ಸರ್ ನಾನು. ಓಕೆ ಅಂದ್ರೆ ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ರೆ ಒಳ್ಳೇದು ನಿಮ್ಮ ಒಂದು ಸರ್? ನಾನು ಸರ್ ಸರ್ ಇದು ಮೈನಸ್ ಇರೋದಂದ್ರೆ ಸರ್ 100ಕ್ಕೆ 100 ಮಾಡಬಾರ್ದು ಸರ್. 96 ಇಲ್ಲ ಸರ್ 92 ಮಾಡಿದ್ರೆ ಸರ್ ಮಿನಿಮಮ್ ಒಂದು 70 ಮೇಲೆ ಕ್ರಾಸ್ ಆಗುತ್ತೆ ಸರ್. ಮೈನಸ್ ಇರೋ ಕಾರಣ ಸರ್ 100ಕ್ಕೆ ಅಟೆಂಡ್ ಮಾಡಿದ್ರೆ ಕಷ್ಟ ಸರ್. ಗೊತ್ತಿದ್ರೆ ಅಟೆಂಡ್ ಮಾಡಬಹುದು ಸರ್, ಇಲ್ಲ ಅಂದ್ರೆ ಸರ್ ಕಷ್ಟ ಆಗುತ್ತೆ ಸರ್, ಸೆಲೆಕ್ಷನ್ ಆಗೋ ಕಷ್ಟ ಆಗುತ್ತೆ. ಓಕೆ, ಮೆಂಟಲ್ ಎಬಿಲಿಟಿ ನೀವು ಹೇಗ್ ಮಾಡ್ತಿದ್ರಿ, ಮೊದಲು ಮಾಡೋದು ಕೊನೆಗೆ ಮಾಡೋದು ನಿಮಗೆ ಮೆಂಟಲ್ ಎಬಿಲಿಟಿ? ಸರ್ ನಾನು ಅಟೆಂಡ್ ಮಾಡ್ಕೊಂಡು ಹೋದಾಗ ಸರ್ ಗೊತ್ತಾಗಿದ್ದು ಮೆಂಟಲ್ ಎಬಿಲಿಟಿ ಮಾತ್ರ ಮಾಡ್ಕೋಗ್ತಿದ್ದೆ ಸರ್. ಸಲಿ ಮಾಡಿದ್ರೆ ಸರ್ ಆನ್ಸರ್ ಬರ್ಲಿಲ್ಲ ಅಂದ್ರೆ ಸುಮ್ಮನೆ ಹೋಗ್ತಿದ್ದೆ ಸರ್, ಬಿಡ್ಕೊಂಡು ಲಾಸ್ಟ್ಗೆ ಸರ್ ಮೆಂಟಲ್ ಎಬಿಲಿಟಿ ಮಾಡ್ತಿದ್ದೆ ಸರ್. ಓಕೆ, ಮತ್ತೆ ಪುನೀತ್ ಅವರೇ 84 ಅನ್ಸುತ್ತಲ್ಲ ಮಂಡ್ಯದಲ್ಲಿ? ಹೌದು ಸರ್, 84. ಓಕೆ, ಒಳ್ಳೆ ಅಂಕವನ್ನು ಪಡ್ಕೊಂಡಿದ್ದೀರಾ. ಈಗ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ, ಎಲ್ಲ ಸಿದ್ಧತೆ ಮಾಡ್ತಿದ್ದಾರೆ. ಕೆಲವರೆಲ್ಲ ಏನು ಓದೋದು ಅನ್ನೋದು ಕೆಲವ್ರಿಗೆ ಗೊಂದಲ ಆದ್ರೆ, ಕೆಲವರಿಗೆ ಯಾವ ಬುಕ್ಸ್ ಓದೋದು, ಮತ್ತೆ ಕೆಲವರು ಎಷ್ಟು ಕ್ವಶನ್ ಈ ತರ ಎಲ್ಲ ಎಷ್ಟು ಗಂಟೆ ಓದಬೇಕು ತುಂಬಾ ಚರ್ಚೆ ಮಾಡ್ತಿರ್ತಾರೆ. ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಯ್ಕೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ನಾವು ಪೊಲೀಸ್ ಕಾನ್ಸ್ಟೇಬಲ್ ಆಯ್ಕೆ ಆಗ್ಬೇಕು ಅಂದ್ರೆ ಸರ್ ಮೊದ್ಲು ಸರ್ ಕ್ವಶನ್ ಪೇಪರ್ ನೋಡ್ಬೇಕು ಸರ್, ಕ್ವಶನ್ ಪೇಪರ್ ಇದ್ ಮಾಡ್ಕೋಬೇಕು ಸರ್, ಕಲೆಕ್ಟ್ ಮಾಡ್ಕೋಬೇಕು. ಓಕೆ, ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಸರ್ ನಾವು ಕ್ವಶನ್ ಪೇಪರ್ ನೋಡಿದ್ರೆ ಸರ್ ನಾನು ಹೆಂಗ್ ಓದ್ಬೇಕು, ನಾನು ಯಾವ ರೀತಿ ಓದ್ಬೇಕು ಅಂತ ಸರ್ ಒಂದು ಐಡಿಯಾ ಬರುತ್ತೆ. ಓಕೆ, ಆಮೇಲೆ ಸರ್ 8th 9th ಬುಕ್ ಸರ್ ಬೇಸಿಕ್ ಸರ್, 8th 9th ಬುಕ್ 10th ಸೆಕೆಂಡ್ ಇಯರ್ ಗಂಟೆ ಸರ್ ಬುಕ್ ಓದ್ಬೇಕು ಸರ್. ಓಕೆ ಸರ್, KM ಸುರೇಶ್ ಅವ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬುಕ್ ಬಿಟ್ಟಿದೆ ಸರ್. ಓಕೆ, ಅದು ಓದ್ಬೇಕು ಸರ್. ಆಮೇಲೆ ಸರ್ GK ಸರ್ ಮಿಲೇನಿಯಂ ಸಾಮಾನ್ಯ ಜ್ಞಾನ ಅಂತ ಒಂದು ಬುಕ್ ಇದೆ ಸರ್. ಓಕೆ, ಅದು ಸರ್. ಆಮೇಲೆ KM ಸುರೇಶ್ ಸ್ಪರ್ಧೆ ವಿಜೇತ ಸರ್, KM ಸುರೇಶ್ ಅವ್ರ ಸ್ಪರ್ಧೆ ವಿಜೇತ ಪ್ರಜಾವಾಣಿ ಪೇಪರ್ ಸರ್ ಓದಿದ್ರೆ ಆರಾಮಿ ಸರ್. 7-8 ತಿಂಗಳು ಓದಿದ್ರೆ 7-8 ತಿಂಗಳು ಓದಿದ್ರೆ ಸರ್ ಅಲ್ಲ ಸರ್ 3 ತಿಂಗಳು ಓದಿದ್ರೆ ಸರ್ ಸೆಲೆಕ್ಷನ್ ಆಗ್ಬೋದು. 3 ತಿಂಗಳು ಒಂದ್ 8 ಗಂಟೆ ಓದಿದ್ರೆ? ಹೌದು ಸರ್, 3 ತಿಂಗಳು 8 ಗಂಟೆ ಓದಿದ್ರೆ ಸೆಲೆಕ್ಷನ್ ಆಗ್ಬೋದು. ಓಕೆ ಪುನೀತ್ ಅವ್ರೆ, ನಿಮ್ಮ ಅನುಭವವನ್ನ ಹಂಚ್ಕೊಂಡ್ರಿ. ಅನ್ ಅಕಾಡೆಮಿ ಪರವಾಗಿ, ವೈಯಕ್ತಿಕವಾಗಿ ಮತ್ತೆ ಸ್ಪರ್ಧಾರ್ಥಿಗಳ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನೀವು ಪದವಿಯನ್ನು ಮುಗಿಸ್ಕೊಂಡು ಉನ್ನತ ಹುದ್ದೆಗೆ ಹೋಗಿ ಯಶಸ್ಸನ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು ಪುನೀತ್. ಥ್ಯಾಂಕ್ಸ್. Unacademy.